ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 RCB ವರ್ಸಸ್ ಲಕ್ನೋ ಸೂಪರ್ ಜಾಯಿಂಟ್ಸ್ ಮುಂದಿನ ಪಂದ್ಯ ವೀಕ್ಷಕರ ನಿನ್ನೆ ಫ್ಯಾಬ್ ಡ್ಯೂ ಪ್ಲಸಿಸ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮೇಲೆ ಪೋಸ್ಟ್ ಆಗ್ತಿದ್ರು. ಅವರು ಏನ್ ಹೇಳ್ತಾರೆ ಆ ಒಂದು ಪೋಸ್ಟ್ ಅಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅವರು ಕ್ವಾಲಿಫೈ ಆದ ಮೇಲೆ ತುಂಬಾ ತುಂಬಾ ಖುಷಿ ಆಗ್ತಾರೆ, ಪೋಸ್ಟ್ ಮೇಲೆ ಪೋಸ್ಟ್ ಆಗ್ತಾರೆ. RCB ತಂಡದ ಎಲ್ಲಾ ಆಟಗಾರರು ಕೂಡ ಪೋಸ್ಟ್ ಮೇಲೆ ಪೋಸ್ಟ್ ಹಾಕಿದ್ದಾರೆ. ಆದ್ರೆ ನಮ್ಮ ನಾಯಕ ತುಂಬಾ ತುಂಬಾ ಸ್ಪೆಷಲ್, ನಮ್ಮ ಲೀಡರ್ ಕೂಡ ತುಂಬಾ ತುಂಬಾ ಸ್ಪೆಷಲ್. ನೋಡಬಹುದು ವೀಕ್ಷಕರ, ಫ್ಯಾಬ್ ಡ್ಯೂ ಪ್ಲಸಿಸ್ ಅವರು 5 hours ಬಿಫೋರ್ ಈ ಒಂದು ಪೋಸ್ಟ್ ಹಾಕಿದ್ದಾರೆ. ವಿರಾಟ್ ಕೊಹ್ಲಿ, ಮ್ಯಾಕ್ಸ್ವೆಲ್ ಮತ್ತು ಫ್ಯಾಬ್ ಡ್ಯೂ ಪ್ಲಸಿಸ್ ಅವರು ನಾಳೆ ಬಿಟ್ಟು ಸೆಲೆಬ್ರೇಷನ್ ಮಾಡ್ತಿರೋದು ತುಂಬಾ ತುಂಬಾ ಖುಷಿ. ಟ್ಯಾಗ್ ಕೂಡ ಮಾಡಿದ್ದಾರೆ, ಮ್ಯಾಕ್ಸ್ವೆಲ್ ಕೈಯಲ್ಲಿ ನೋಡಬಹುದು ಸ್ಪೆಷಲ್ ಡ್ರಿಂಕ್ಸ್ ಕೂಡ ಇದೆ. ಅದಾಗಿದ ತಕ್ಷಣ ಮತ್ತೊಂದು ಸ್ಟೇಟಸ್ ಹಾಕ್ತಾರೆ ವೀಕ್ಷಕರೇ, ಕ್ವಾಲಿಫೈಡ್ ಫಾರ್ ಪ್ಲೇ ಆಫ್ ಅಂತ ನೋಡ್ಬೋದು ಫ್ಯಾಬ್ ಡ್ಯೂಪ್ ಅವರ ಹೆಸರು. ಅವರು ತುಂಬಾ ತುಂಬಾ ಖುಷಿ ಆಗ್ತಾರೆ ಪ್ಲೇ ಆಫ್ ಕಮಿಂಗ್ ಅಂತ. ನೆಕ್ಸ್ಟ್ ಈ ಒಂದು ಸ್ಕ್ರೀನ್ಶಾಟು ಕೂಡ ಹಾಕ್ತಾರೆ ಅನ್ಬೋದು, ಫೋಟೋ ಹಾಕಿದ್ದಾರೆ. ಕಮಾನ್ ಮುಂಬೈ ಇಂಡಿಯನ್ಸ್, ಈ ಒಂದು ಪಂದ್ಯ ನಡೆಯುವ ಟೈಮಲ್ಲಿ ನೋಡ್ಬೋದು ಪಂದ್ಯದ ಸೆಟಪ್ ಯಾವ ರೀತಿ ಇದೆ ಅಂತ. ತುಂಬ ತುಂಬ ಸಖತ್ತಾಗಿದೆ ಈ ಒಂದು ಸೆಟಪ್ಪು. ಪಂದ್ಯ ನಡೆಯುತ್ತಿರುವ ಟೈಮಲ್ಲಿ ಈ ಒಂದು ಸೆಟಪ್ ಹಾಕಿದ್ದಾರೆ ಕಮಾನ್ ಮುಂಬೈ ಇಂಡಿಯನ್ಸ್ ಅಂತ ವೀಕ್ಷಕರೇ. ಇಲ್ಲಿಗೆ RCB ತಂಡದ ಎಲ್ಲ ಆಟಗಾರರು ಕೂಡ ಮುಂಬೈ ಇಂಡಿಯನ್ಸ್ಗೆ ಚಿಯರ್ ಮಾಡಿದ್ದಾರೆ ಪ್ಲೇ ಆಫ್ಗೆ ಹೋದ ಮೇಲೆ. ತುಂಬ ತುಂಬ ಖುಷಿ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ಲೇ ಆಫ್ಗೆ ಹೋದ ಮೇಲೆ ಇದೀಗ RCB ತಂಡ ಲಕ್ನೋ ಸೂಪರ್ ಜಾಯಿಂಟ್ಸ್ನ ಬೀಟ್ ಮಾಡಬೇಕಾಗುತ್ತೆ. ಅದಾದಮೇಲೆ RRನ ಬೀಟ್ ಮಾಡಬೇಕು, GTನ ಕೂಡ ಬೀಟ್ ಮಾಡಬಹುದು ಅಂತ ಹೇಳ್ಕೊಂತೀನಿ. ಆಶಿಸೋಣ RCB ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲಿ, ಪ್ಲಸ್ ಫೈನಲ್ಗೆ ಬರಲಿ ಅಂತ. ಪ್ಲೇ ಆಫ್ಗೆ ಹೋಗಿದ್ದಾಯ್ತು, ನೆಕ್ಸ್ಟ್ ಟಾರ್ಗೆಟ್ ಫೈನಲ್ಲೇ ವೀಕ್ಷಕರೇ.